ಎಲ್ಲರಿಗೂ. ಇಂತಹ ಚಳಿಯಾಗಿರುವಂತಹ ಕ್ಲೈಮೇಟ್ ಇದೆ, ತುಂಬ ಮಳೆ ಆಗ್ತಾಯಿದೆ. ಪ್ರತಿದಿನನೂ ಈ ಮಳೆಯಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಏನಾದರೂ ತಿಂಡಿ, ಬಿಸಿ ಬಿಸಿಯಾಗಿರೋ ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಯಾಕೆ ಯೋಚನೆ ಮಾಡ್ತೀರಾ, ನಾನು ಇಲ್ಲೊಂದು ಫೇಮಸ್ ಆಗಿರುವಂತಹ ಹೋಟೆಲ್ಗೆ ಬಂದಿದ್ದೀನಿ. ಅಲ್ಲಿ ಯಾವ ಥರ ಬಿಸಿ ಬಿಸಿಯಾಗಿ ಏನೆಲ್ಲ ವೆರೈಟಿ ಇರುತ್ತೆ, ಏನೆಲ್ಲ ಟೇಸ್ಟ್ ಹೇಗಿರುತ್ತೆ, ಜನ ಹೇಗೆ ಬರ್ತಾರೆ ಅಲ್ಲಿ, ಯಾವ ಥರ ಫುಡ್ ಇರುತ್ತೆ ಅಲ್ಲಿ, ಇದೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನಿಮಗೂ ಕೂಡ ಈಗ ಕುತೂಹಲ ತುಂಬಾ ಇದೆ, ಯಾಕಂದರೆ ಈಗ ಸಾಕಷ್ಟು ಹೋಟೆಲ್ಗಳಿರ್ತವೆ. ಕೆಲವೊಂದು ಹೋಟೆಲ್ಗಳಲ್ಲಿ ಒಂದೊಂದು ಥರ ಫೇಮಸ್ ಆಗಿ ಟೇಸ್ಟ್ ಆಗಿರೋ ಫುಡ್ ಸಿಕ್ಕೇ ಸಿಗುತ್ತೆ. ಸೊ ನಾನು ಕೂಡ ಇವತ್ತು ಅದೇ ಫೇಮಸ್ ಇರುವಂತಹ ಟೇಸ್ಟಿ ಆಗಿರುವಂತಹ ಹೋಟೆಲ್ಗೆ ಬಂದಿದ್ದೀನಿ. ಯಾವ ಹೋಟೆಲ್ ಅದು, ಅಲ್ಲಿ ಏನೆಲ್ಲ ಟೇಸ್ಟಿ ಆಗಿರುತ್ತೆ, ಯಾವ ಲೊಕೇಶನ್ಗೆ ಅದು ಬರುತ್ತೆ, ಇದೆಲ್ಲ ತೋರಿಸ್ತೀನಿ, ಬನ್ನಿ. ತುಂಬಾ ಫೇಮಸ್ ಆಗಿರುವಂತಹ ಹೋಟೆಲ್ ಇದೆ ಇಲ್ಲಿ ಅಂತ ಹೇಳಿದೆ. ಈಗ ನಾನು ಆ ಹೋಟೆಲ್ ಹತ್ರನೇ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ಜನ ತಿಂಡಿ ತಿನ್ನಕ್ಕೆ ಪ್ರತಿದಿನ ಬರ್ತಾ ಇರ್ತಾರೆ, ಅದರಲ್ಲೂ ತುಂಬಾ ಇಡ್ಲಿ ದೋಸೆ ಅಂತೂ ತುಂಬಾ ಫೇಮಸ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಹೇಗಿರುತ್ತೆ ಟೇಸ್ಟು, ಯಾವ ರೀತಿಯಾಗಿ ಮಾಡ್ತಿರ್ತಾರೆ, ನಿಮಗೂ ಕೂಡ ಈಗ ಕುತೂಹಲ ಕಾಯ್ತಾ ಇದೆ. ಯಾಕಂದರೆ ಈಗ ಇಂತಹ ಕ್ಲೈಮೇಟಲ್ಲೂ ಕೂಡ ಬಿಸಿ ಬಿಸಿಯಾಗಿರೋ ತಿಂಡಿ ತಿನ್ನಬೇಕು ಅಂತ ನಿಮಗೂ ಅನಿಸ್ತಾ ಇರುತ್ತೆ. ಯಾವ ಹೋಟೆಲ್ಲು, ಲೊಕೇಶನ್ ಏನಂತ ಹೇಳ್ತೀನಿ. ಕೆಸರಮಡು ರಸ್ತೆಯ ಗಂಗಾಧರ್ ಹೋಟೆಲ್ ಇದು. ಇಲ್ಲಿ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಸುಮಾರು ವರ್ಷದಿಂದ ಈ ಹೋಟೆಲ್ ಇರೋದು, ಇಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ತಾರೆ ಇಲ್ಲಿ ಬರುವಂತಹ ಜನರು. ಹಾಗಿದ್ರಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ, ಏನೆಲ್ಲ ಮಾಡ್ತಿರ್ತಾರೆ, ಯಾವೆಲ್ಲ ಐಟಮ್ಸ್ ಕೂಡ ಇಲ್ಲಿ ಇರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಗಂಗಾಧರ್ ತಟ್ಟೆ ಇಡ್ಲಿ ಹೋಟೆಲ್ಲು ಕೆಸರಮಡು. ನಮ್ಮ ಸ್ನೇಹಿತರು ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ತಿಂಡಿ ಅಂತೇಳಿ. ನಾವು ಬೆಂಗಳೂರಿಂದ ಧಾರವಾಡ ಹೋಗ್ತಾಯಿದ್ವಿ, ಅವರು ನಮ್ಗೆ ಲೊಕೇಶನ್ ಶೇರ್ ಮಾಡಿದರು. ಇಲ್ಲಿ ಬಂದ್ವಿ, ತಿಂಡಿ ಎಲ್ಲ ಇಡ್ಲಿ ಮತ್ತು ವಡೆ, ಮಸಾಲೆ ದೋಸೆ, ಚಿತ್ರಾನ್ನ ಎಲ್ಲ ಸೇವನೆ ಮಾಡಿದ್ವಿ, ಎಲ್ಲ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು. ಯಾವುದೇ ಒಂದು ಪ್ರತಿಷ್ಠಿತ ಹೋಟೆಲ್ಗಿಂತನೂ ತುಂಬ ಹೈಜಿನಿಕ್ಕಾಗಿ ಒಂಥರ ಈ ನಾಟಿ ಸ್ಟೈಲಲ್ಲಿ ಎಲ್ಲ ತಿಂಡಿನೂ ತುಂಬ ಚೆನ್ನಾಗಿತ್ತು. ವಿ ಆರ್ ವೆರಿ ಹ್ಯಾಪಿ. ಇಲ್ಲ ಇಲ್ಲ, ನಮ್ಮ ಸ್ನೇಹಿತರು ಹೇಳಿದ ಮೇಲೆ, ನನ್ನ ಕಸಿನ್ ಹೇಳಿದ್ರು ಕೆಸರಮಡು ಅಂತ ಹೇಳಿ, ನನಗೆ ಲೊಕೇಶನ್ ಶೇರ್ ಮಾಡಿದಾಗ ನಾವು ಇಲ್ಲಿ ಬಂದು ಇಲ್ಲೇ ತಿನ್ನಬೇಕು ಅಂತೇಳಿ ತಿಂದಿದ್ದೀವಿ ಅಮ್ಮ. ಇವತ್ತು ತುಂಬ ಖುಷಿ ಆಯಿತು. ವಿ ಆರ್ ಹ್ಯಾಪಿ. ಹೋಟೆಲ್ಗೆ ಹೋಟೆಲ್ ಎರಡು ಮೂರು ಸರಿ ಆಯಿತು ಅಷ್ಟೇ. ಚೆನ್ನಾಗಿದೆ ಮೇಡಮ್, ಎಲ್ಲ ಚೆನ್ನಾಗಿದೆ, ಎಲ್ಲ ಟೇಸ್ಟ್ ಇದೆ, ಎಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ. ಒಂದೊಂದು ಟೈಮ್ ಬರ್ತೀವಿ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ, ಸರ್ವಿಸ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೆಸರು ನಂದನ್ ಅಂತ, ಇದೇ ಫಸ್ಟ್ ಟೈಮ್ ಬರ್ತಿರೋದು. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಇದಾಗಿದ್ದು ನೋಡ್ಕೊಂಡು ಬಂದು, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸುಮಾರು 20 ವರ್ಷದಿಂದ ಹೋಟ್ಲಿದೆ. ಫಸ್ಟಿಂದನೂ ಮೊದಲೇನು ಟೇಸ್ಟ್ ಇತ್ತು ಅದೇ ರೀತಿಯಾಗಿರ್ತಕ್ಕಂಥ ಟೇಸ್ಟು. ಇದು ಈಕ್ವಲೆಂಟು ನೀವು ಯಾವುದೇ ಹೈಫೈ ಹೋಟ್ಲಿಗೆ ಹೋಗಿರ್ತಕ್ಕಂಥ ಇಡ್ಲಿ ಟೇಸ್ಟ್ ನೋಡಿದ್ರೂ 5-star ಹೋಟ್ಲಿಗಿನ್ನ ಉತ್ತಮವಾಗಿರ್ತಕ್ಕಂಥ ಇಡ್ಲಿ ಸಿಗುತ್ತೆ. ಸುಮಾರು 20 ವರ್ಷದಿಂದನೂ ನಾನು ರೆಗ್ಯುಲರ್ ಕಸ್ಟಮರ್. ಹೌದು ಸರ್, ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ. ನಾವು ಕ್ಯಾತ್ ಸಂದ್ರ. ಹೌದು ಸರ್, ನಾನು ನರೇಂದ್ರ ಅಂತ, ಇದೇ ಹೋಟ್ಲು ಅವರು. ನಾವು ಅಲ್ಲೇ 15 ಇಯರ್ಸಿಂದ ಮಾಡ್ತಾ ಇರೋದು ಹೋಟ್ಲು. ಯಾವುದೇ ಕೆಮಿಕಲ್ಲು ಯಾವುದೇ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇಲ್ಲದಂಗೆ ಹೋಟ್ಲು ಮಾಡ್ತಾ ಇರೋದು ನಾವು. ಆವಾಗ ಸ್ಟಾರ್ಟ್ ಮಾಡಿದಾಗ ಏನು ಅಷ್ಟು ಇದಿರಲಿಲ್ಲ. ಟೀ ಅಂಗಡಿಯಿಂದ ಸ್ಟಾರ್ಟ್ ಮಾಡಿದ್ದು ನಾವು 15 ಇಯರ್ಸಲ್ಲಿ. ಟೀ ಅಂಗಡಿ ಆದಮೇಲೆ ಹೋಟ್ಲು ಸ್ಟಾರ್ಟ್ ಮಾಡಿದ್ದು, ಹೋಟ್ಲು ಉದ್ಯಮಕ್ಕೆ ಇದು ಮಾಡಿದ್ದು. ಅಂದರೆ 15 ವರ್ಷ ಆಯಿತು ಟೀ ಅಂಗಡಿ ಬಿಟ್ಟು. 1 ವರ್ಷ ಟೀ ಅಂಗಡಿ ಮಾಡಿದ್ವಿ, ಅದಾದಮೇಲೆ 15 ವರ್ಷದಿಂದ ಮಾಡ್ತಾಯಿದ್ದೀವಿ. ಜನನ ಆವಾಗಲಿಂದ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ, ಆವಾಗಲೇ ಆ ಥರನೇ
ಇವಾಗಲೂ ಆ ಥರನೇ ಪ್ರೀತಿ ವಿಶ್ವಾಸ ಹಂಗೆ ಇದೆ. ಅದೇ ಟೇಸ್ಟು ನಮ್ದು ಅವಾಗಲಿಂದ ಒಂದೇ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟು ಅದೇ ಇದೆ. ಹಾಂ ಈಗಲೂ ಇದ್ದಾರೆ ನಮ್ಗೆ ಅದೇ ಕಸ್ಟಮರ್ಸ್ ಕೂಡ ಇದ್ದಾರೆ ಇವಾಗಲೂ 15 ಇಯರ್ಸು 10 ಇಯರ್ಸು ಇದ್ದಾರೆ. ಹಾಂ ಜಾಸ್ತಿ ಆಗ್ತಾ ಇದೆ ಸರ್. ಈಗ ಬೆಂಗಳೂರು ಜಾಸ್ತಿ ಆಗಿದೆ. ತುಮಕೂರವರು ಇದ್ದಾರೆ ನಮಗೆ ಹಳೆ ಕಸ್ಟಮರ್ಸ್. ತುಮಕೂರವರು ಇದ್ದಾರೆ. ಸಿಂಧು ಟೆಕ್ಸ್ಟೈಲ್ ಅವರೆಲ್ಲ ಇವರೆಲ್ಲ ಬರ್ತಾರೆ. ಮಂಡಿಪೇಟೆಯವರು ಓನರ್ಸ್ ಇವರೆಲ್ಲ ಬರ್ತಾರೆ. ಮೇಡಮ್ ಒಂದೇ ರೇಟ್ ನಾವೇನು ಸೀಸನಬಲ್ ಏನು ರೇಟ್ ಏನು ಚೇಂಜ್ ಮಾಡಲ್ಲ. ಈಗೇನು ಸ್ಟಾರ್ಟ್ ಮಾಡಿರ್ತೀವಿ ಅವಲ್ಲೇ 4-5 ವರ್ಷದಿಂದ ಒಂದೇ ರೇಟಲ್ಲಿ ಇದ್ದೀವಿ. ಈಗ ಎಣ್ಣೆ ಎಲ್ಲ ಜಾಸ್ತಿ ಆಗಿದೆ ಬಟ್ ಆದ್ರೂ ಒಂದೇ ರೇಟಲ್ಲೇ ಇದು ಮಾಡ್ತಾ ಇದ್ದೀವಿ. ಅದೇ ಕ್ವಾಲಿಟಿ ಅದೇ ಇದರಲ್ಲಿ ಇದ್ದೀವಿ. ಕ್ವಾಂಟಿಟಿ ಏನು ಚೇಂಜ್ ಮಾಡಿಲ್ಲ. ಅದೇ ಕ್ವಾಲಿಟಿಲಿ ಕೊಡ್ತಾ ಇದ್ದೀವಿ ಮೇಡಮ್. ಫುಡ್ಡಾ ಮೇಡಮ್? ದೋಸೆ ಇಡ್ಲಿ ನಮ್ಮಲ್ಲಿ ಫೇಮಸ್ ಮೇಡಮ್. ಈಗ ಬೆಂಗಳೂರಿಂದ ಈಗ ಶನಿವಾರ ಭಾನುವಾರ ಬಂದರೆ ಕ್ರೌಡ್ ಜಾಸ್ತಿ ಇದೆ. ಬೆಂಗಳೂರು ಕ್ರೌಡು. ಈ ಕಡೆ ಎಲ್ಲ ಶಿವಮೊಗ್ಗ ಕಡೆ ಹೋಗೋರು ಅವರೆಲ್ಲ ಕ್ರೌಡ್ ಜಾಸ್ತಿ ಇರುತ್ತೆ ಮೇಡಮ್. ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ. 11:30-12 ಗಂಟೆವರೆಗೂ ತಿಂಡಿ ಇರುತ್ತೆ. ಆಮೇಲೆ ಊಟ ಏನು ಮಾಡಲ್ಲ. ಒಂದು 2 ಅವರು ಊಟ ಮಾಡ್ಕೊತೀವಿ ಅಷ್ಟೇ. ಇಲ್ಲಿಗೆ ಇಲ್ಲಿ ಲೋಕಲ್ ಕಸ್ಟಮರ್ಸ್ಗೆ ಊಟ ಮಾಡ್ತೀವಿ. ಹಾಂ ಊಟದ ವ್ಯವಸ್ಥೆ ಇರುತ್ತೆ. ಹಾಂ ಮೇಡಮ್ ಡೈಲಿ ಇರುತ್ತೆ. ಯಾವತ್ತೂ ರಜಾ ಮಾಡಲ್ಲ. ಹಬ್ಬದಲ್ಲಿ ಏನೋ ರಜಾ ಮಾಡಿರ್ತೀವಿ ಅಷ್ಟೇ. ಹಾಂ ವೀಕೆಂಡಲ್ಲಿ ಶನಿವಾರ ಭಾನುವಾರ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತೀವಿ ಮೇಡಮ್. ಅದಕ್ಕೂ ನಮ್ಮಲ್ಲಿ ಕಷ್ಟ ಅದಕ್ಕೆ ಇದು ಮಾಡ್ತಾರೆ. ಕೇಸರಿ ಬಾತ್ ಇರೋದೇ ಇಲ್ಲ ನಮ್ದು. 2 ಅವರ್ಗೆ ಖಾಲಿ ಹೋಗ್ಬಿಡುತ್ತೆ. ಈಗ ಮಳೆಗಾಲ ಅಲ್ವಾ ಅದಕ್ಕೆ ಇದು ಮಾಡಿದ್ದೀವಿ ಅಷ್ಟೇ. ಯಾಸಂದ್ರ ನಿವಾಸಿ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು. ಈ ಹೋಟೆಲ್ನ ಓನರು ನಾನು ಭಾಳ ಆತ್ಮೀಯ ಸ್ನೇಹಿತರು, ಒಂದೇ ಕುಟುಂಬದವರು. ಈ ಹೋಟೆಲ್ ಶುರು ಮಾಡೋ ಹೆಚ್ಚು ಕಮ್ಮಿ ಆಗಲ್ಲ 15 ವರ್ಷ ಆಗಿದೆ. ಅವತ್ತಿಂದ ಏನು ಟೇಸ್ಟ್ ಇದೆ ಇವತ್ತು ಅದೇ ಟೇಸ್ಟ್ ಬರುತ್ತೆ. ಹಾಗೂ ನಮಗೆ ಸಿನಿಮಾ ರಂಗದವ್ರು ಜಾಸ್ತಿ ಬರ್ತಾರೆ. ಇಲ್ಲಿಗೆ ತುಂಬ ಜನ ಬರ್ತಾರೆ ಸಿನಿಮಾದವರು. ಈ ಟೇಸ್ಟ್ ನಮಗೆಲ್ಲೂ ಸಿಗೋದಿಲ್ಲ. ಬೆಂಗಳೂರು ಸಹ ಅಷ್ಟು ದುಡ್ಡು ಕೊಟ್ಟರೆ ನಮಗೆ ಈ ಟೇಸ್ಟ್ ಸಿಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನಾವು ಕ್ವಾಂಟಿಟಿ ಕ್ವಾಲಿಟಿ ಅದೇ ರೀತಿ ಮೇಂಟೈನ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ನಾವು ಯಾವ ಮಿಕ್ಸಿಂಗ್ ಆಗಲಿ ಕೆಮಿಕಲ್ಸ್ ಆಗಲಿ ನಾವೇನು ಹಾಕೋದಿಲ್ಲ. ನಮ್ಮಲ್ಲಿ ಇವತ್ತೇನು ಒರಿಜಿನಲ್ ಏನಿದೆ ಅದೇ ಒರಿಜಿನಲ್ಲ ಇವತ್ತು ಸಹ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಹೋಟೆಲ್ಗೆ ಎಲ್ಲರೂ ಸಹ ಸಹಕಾರ ಕೊಡ್ತಾರೆ. ಬಂದವರೆಲ್ಲ ಅಷ್ಟೇ, ಎಷ್ಟೇ ರಶ್ ಇದ್ದನ್ನು ಸ್ವಲ್ಪ ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ ನಮ್ಗೆ ಇಲ್ಲೇ ಬೇಕು ತಿಂಡಿ, ನಾವು ಇಲ್ಲೇ ತಿನ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಇಲ್ಲ ಇಲ್ಲ ಮೇಡಮ್, ಈ ಹೋಟ್ಲಲ್ಲಿ ಬದಲಾವಣೆ ಮಾಡೋಕ್ಕೆ ನಾವು ಯಾರು ಇಷ್ಟಪಡ್ತಿಲ್ಲ. ಇಷ್ಟಲ್ಲೇ ಆಗಬೇಕು. ಇದು ಇದೊಂದು ವಾಸ್ತು, ಇದು ಪ್ರಕಾರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಹೋಟ್ಲನ್ನ ದೊಡ್ಡದು ಮಾಡೋಕ್ಕೆ ಬೇಡ ಅಂದ್ಕೊಂಡು ನಾವು ಅದನ್ನು ಇದೇ ರೀತಿ ಇರಲಿ, ಇಷ್ಟೇ ಚಿಕ್ಕದಾಗಿ ಚಕ್ಕದಾಗಿ ಭಾಳ ನೀಟಾಗಿ ಇಟ್ಟಿರ್ತೀವಿ. ಹೋಟ್ಲಲ್ಲಿ ಯಾರು ಒಳಗಡೆನೇ ಆದ ನೋಡಿ ಏನು ಬೇಕಾದ್ರೆ ನೋಡಿ ಭಾಳ ನೀಟು, ಯಾವುದೇ ಕಲ್ಮಶ ಆಗಲಿ ಏನೇ ಆಗಲಿ ಭಾಳ ಸ್ವಚ್ಛವಾದಂಥ ಒಂದು ನಾವು ಸಹಕಾರವನ್ನು ಜನಗಳಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಜನರು ಸಹ ನಮಗಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಎಸ್ ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಗಂಗಾಧರ್ ಹೋಟೆಲ್ ಮಾಲೀಕರು ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ಈಗ ನಾನು ಗಂಗಾಧರ್ ಹೋಟೆಲು ಅಂತಂದರೆ ತುಂಬ ಜನ ನಂಗೆ ಹೇಳ್ತಾ ಇದ್ರು ಇಲ್ಲಿ ಎಲ್ಲ ಥರ ವೆರೈಟಿ ಫುಡ್ಗಳು ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಅಂತ ಹೇಳಿದರು. ಸೊ ಇವತ್ತು ನಾವು ನಿಮ್ಮ ಹೋಟೆಲ್ಗೆ ಭೇಟಿ ಕೊಟ್ವಿ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ ಫಸ್ಟು ಹೋಟೆಲ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ತಾಯಿದ್ರಿ? ಮೇಡಮ್ ನಾನು ಹೋಟ್ಲು ಮಾಡೋಕ್ಕಿಂತ ಮುಂಚಾಗಿ ವ್ಯವಸಾಯ ಮಾಡ್ತಾಯಿದ್ವು. ವ್ಯವಸಾಯದಲ್ಲಿ ಏರುಪೇರಾಯಿತು ಅಂದರೆ ಏನು ಬೆಳೆ ಕೈ ಸಿಗ್ತಾ ಇರಲಿಲ್ಲ ಅಂತ ಟೈಮ್ನಲ್ಲಿ ನಾನು ಟೀ ಅಂಗಡಿ ಮಾಡಿದೆ. ಇಲ್ಲಿ ಬಂದು ಟೀ ಅಂಗಡಿ ಮಾಡಿ ಒಂದು 2 ವರ್ಷಕ್ಕೇ ನಾನು ಇಲ್ಲಿ ಬರೋರೆಲ್ಲ ಇಲ್ಲ ಒಂದು ಹೋಟ್ಲು ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಬರೆದು ರೈತರಿಗೆ ಅವ್ರಿಗೆಲ್ಲ ತಿಂಡಿ ಪಂಡಿ ಸಿಗುತ್ತೆ ಅಂತ ನಾನು ಹೋಟ್ಲು ಮಾಡಿದೆ. ಸುಮಾರು 50 ಇಡ್ಲಿಯಿಂದ ಸ್ಟಾರ್ಟ್ ಮಾಡಿದ್ವು. 50 ಇಡ್ಲಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು 1,000 ಇಡ್ಲಿವರೆಗೂ ಅಲ್ಲಿಗೆ ತಾಂಬಂದಿದ್ದೀವಿ. ಮೊದಲು ದೋಸೆ ಇರಲಿಲ್ಲ. ಇಡ್ಲಿ ಹೋಟ್ಲು ಮಾಡಿ ಒಂದು 3-4 ವರ್ಷ ಅದನ್ನು ದೋಸೆ ಶುರು ಮಾಡಿದ್ವು. ಚಿಕ್ಕದಾಗಿ ಇಕ್ಕೊಂಡು ಇವತ್ತು ದೊಡ್ಡದಾಗಿ ಮಾಡಿದ್ದೀವಿ. ಇದಕ್ಕೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಇಲ್ಲಿ ಲೋಕಲಲ್ಲಿ ಗಂಗಾಧರ್ ಅಂತ ಕರೆದಿದ್ದು. ಗಂಗಾಧರ್ ಹೋಟ್ಲೇ ಅಂತ ಫೇಮಸ್ ಆಗೋಯ್ತು. ಯಾರು ಹೇಳಿದ್ರು ಎಲ್ಲಿದ್ದೀರ ಅಂತ ಗಂಗಾಧರ್ ಹೋಟ್ಲ ಹತ್ರ ಇದ್ದೀವಿ ಅನ್ನೋರು. ಇಲ್ಲಿ ಒಂದು ಬಸ್ ನಿಲ್ದಾಣಕ್ಕೂ ಗಂಗಾಧರ್ ಹೋಟ್ಲೆ ಅಂತ. ಇಲ್ಲಿನ ಲೋಕಲ್ನವರೆಲ್ಲ ಅಲ್ಲಿ ಬಸ್ ಅದ ಗಂಗಾಧರ್ ಹೋಟ್ ಇಡ್ಲಿ ಹೋಟ್ಲ ಅಂತ ಹೆಸರು ಹೇಳು. ಹಂಗಾಗಿ ಇದು ಗಂಗಾಧರ್ ಹೋಟ್ಲೆ ಅಂತ ಫೇಮಸ್ ಆಯಿತು. ಹಾಂ, ಈಗ ಇಲ್ಲಿ ಇಡ್ಲಿ ಮತ್ತು ದೋಸೆ ತುಂಬ ಫೇಮಸ್ ಆಗಿದೆ. ಸೊ ಇಲ್ಲಿ ಕೆಲಸ ಮಾಡೋಕ್ಕೆಲ್ಲ ನಿಮ್ಮ ಹತ್ರ ಕೆಲಸಗಾರರು ಇರ್ತಾರೆ, ಅವ್ರಿಗೆ ನಿಮ್ಮ ಪ್ರೋತ್ಸಾಹ ಹೇಗೆ ಸಿಗ್ತಾ ಇದೆ? ಅಂದರೆ ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರಲ್ಲ, ತುಂಬ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ, ಹೇಗೆ ನಿಮ್ಮ ಪ್ರೋತ್ಸಾಹ ಅವ್ರಿಗೆ ಸಿಗ್ತಾ ಇದೆ? ನಾವು ಅಷ್ಟೇ. ಇವಾಗ ಏನು ಒಂದು ಅಂಗಡಿಯಿಂದ ಐಟಮ್ ತರೋದು ಒಳ್ಳೆ ಕ್ವಾಲಿಟಿ ತರ್ತೀವಿ, ಒಂದು ತರಕಾರಿ ತರೋದು ಒಳ್ಳೆ ಕ್ವಾಲಿಟಿ ತರ್ತೀವಿ, ಒಂದು ಆಯಿಲಿಂದ ಹಿಡ್ದು ಒಳ್ಳೆ ಚೆನ್ನಾಗಿರತ್ತಂದು ಐಟಮ್ ಮಾಡ್ತೀವಿ. ಅವ್ರಿಗೂ ಅಷ್ಟೇ, ಜಾಸ್ತಿ ಜನ ಇಕ್ಕೊಂಡಿದ್ದೀವಿ, ಅವ್ರಿಗೇನು ಕೆಲಸದ ಒತ್ತಡ ಇರೋಲ್ಲ. ಕ್ಲೀನಿಂಗ್ ಬೇಕು ಅಂತೇಳಿ ಜಾಸ್ತಿ ಜನ ವರ್ಕರ್ನ ಇಕ್ಕೊಂಡಿದ್ದೀವಿ. ಸುಮಾರು 12 ಜನ ವರ್ಕರ್ ಇದ್ದಾರೆ ನಮ್ಮ ಹೋಟ್ಲಿಗೆ. ಹಂಗಾಗಿ ಅವ್ರವ್ರ ಕೆಲಸ ಅವರ್ ಕೆಲಸದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರಿಗೆ ಏನು ಅಂತ ರಿಸ್ಕ್ ಆಗೋಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಅವ್ರಿಗೆ ಟೈಮ್ಗೆ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಹಂಗಾಗಿ ಅವರು ಎಲ್ಲ ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಕ್ಲೀನ್ ಇರ್ತದೆ ಎಲ್ಲ ಇರ್ತದೆ.
ಯಾವ ವರ್ಷದಿಂದ ಈ ಒಂದು ಹೋಟೆಲ್ ನೀವು ಪ್ರಾರಂಭ ಮಾಡಿದ್ರಿ? ಎರಡು ಸಾವಿರದ ಆರು ಜೂನ್ನಿಂದ ಇರಬೇಕು. ಜೂನಿಂದ ಚಿಕ್ಕದಾಗ ಹೋಟ್ಲು ಹೇಳಿದ್ದಲ್ಲ, 50 ಇಡ್ಲಿಯಿಂದ. ಇವತ್ತೊಂದು 1000 ಇಡ್ಲಿ, ಶನಿವಾರ ಭಾನುವಾರ ಅಂದ್ರೆ 2000 ಇಡ್ಲಿ ಹೋಗ್ತವೆ ಹೋಟ್ಲು. ಮಿನಿಮಮ್ 2000 ಇಡ್ಲಿ ಹೋಗ್ತದೆ. ಈಗಲೂ ಹೋಗುತ್ತೆ 2000 ಇಡ್ಲಿ, ಶನಿವಾರ ಭಾನುವಾರ 2000 ಇಡ್ಲಿ ಹೋಗಿ ಹೋಗುತ್ತೆ. ಆ ಥರ ಮಾಡ್ಕೊಂಡು ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. 15 ಅದೇ ಟೇಸ್ಟ್ ಕೊಡ್ತಾ ಇದ್ದೀವಿ, ಬೇರೆ ಅದನ್ನು ನಾವು ಚೇಂಜೇ ಮಾಡಿಲ್ಲ, ಅದೇ ಟೇಸ್ಟ್ ಕೊಡ್ಕೊಂಬರ್ತಾ ಇದ್ದೀವಿ. ಚೆನ್ನಾಗಿದೆ. ನಾವು ಬಂದಂಥ ಗಿರಾಕಿಗಳಿಗೂ ಅಷ್ಟೇ ಕ್ಲೀನಾಗಿ ಮಾತಾಡಿಸಿ ದಾಳಿ ಒಳ್ಳೆ ತಿಂಡಿ, ಅವ್ರಿಗೆ ಒಳ್ಳೆ ಯೋಗ್ಯವಾದ ತಿಂಡಿ ಕೊಡ್ತೀವಿ. ಯಾವುದೇ ಕ್ವಾಲಿಟಿ ಕಮ್ಮಿ ಮಾಡಲ್ಲ, ಕ್ವಾಂಟಿಟಿನೂ ಕಮ್ಮಿ ಮಾಡ್ದಂಗೆ ಕ್ಲೀನಾಗಿ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಏನಂತ ಇಲ್ಲ, ಅಂಥದ್ದೇನಿಲ್ಲ. ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಂಥದ್ದೇ ನಿರೀಕ್ಷೆ ನಿಕ್ಕಂಡಿಲ್ಲ. ಇದನ್ನೇ ನಾವು ಸುಮಾರು ದಿನ ಮಾಡ್ಕೊಂಡು ಹೋಗ್ತೀವಿ ಇಷ್ಟೇ. ದೊಡ್ಡದೇನು ಮಾಡೋಕ್ಕೆ ಹೋಗಲ್ಲ ಮೇಡಮ್, ಸಾಕು ಇಷ್ಟೇ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಇಲ್ಲಿ ಬಂದಿರುವಂಥ ಜನ ಸಪೋಸ್ ಏನಾದರೂ ಈಗ ಒಂದು ತಿಂಡಿ ಏನಾದರೂ ಈಗ ಇಲ್ಲ ಅಂತ ಅಂದಾಗ ನೀವು ಯಾವ ರೀತಿಯಾಗಿ ಅವ್ರಿಗೆ ಒಂದು ಸಮಜಾಯಿಸ್ತೀರಿ ಅಂದರೆ ಸಮಾಧಾನದಿಂದ ಹೇಳ್ತೀರಂತ? ಈಗ ಮೇಡಮ್ ಏನು ಗೊತ್ತಾ, ನಾವು ಇವಾಗ ಇಡ್ಲಿ ದೋಸೆ ಮುಗ್ದೋದ್ಮೇಲೆ ನಾವು ಅದಕ್ಕೆ ಬೇರೆ ಆರ್ಟಿ ಏನು ಮಾಡೋಕ್ಕೆ ಹೋಗಲ್ಲ. ಅಂದರೆ ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಬೇರೆ ಥರ ಮಾಡಿಬಿಡ್ತಾರೆ. ನಾವು ಕ್ಲೋಸ್ ಮಾಡಿದರೆ ಅಷ್ಟೇ ಕ್ಲೋಸ್ ಮಾಡಿಬಿಡ್ತೀವಿ, ಅದಕ್ಕೆ ಬೇರೆ ಥರ ಇನ್ನೇನು ಅದಕ್ಕೆ ಇನ್ನೇನು ಹಾಕೋದು ಬೆರೆಸೋದು ನಾವೇನು ಮಾಡೋಕ್ಕೆ ಹೋಗಲ್ಲ. ಅಷ್ಟು ಕ್ಲೋಸ್ ಮಾಡಿಬಿಡ್ತೀವಿ, ಬೇರೆ ಏನೇನು ಐಟಮ್ ಮಾಡ್ತೀವಿ ಮೇಡಮ್, ಚಿತ್ರಾನ್ನ ಪುಳಿಯೋಗರೆ ರೈಸ್ ಪತ್ತಂಥ ಐಟಮ್ ಇದ್ರೆ ಕೊಡ್ತೀವಿ, ಇಲ್ಲ ಅಂದರೆ ಅದು ಕ್ಲೋಸ್ ಮಾಡ್ತೀವಿ. ಅದಕ್ಕೆ ನಾವು ಇಡ್ಲಿಗೆ ಬೇರೆ ಥರ ಏನೋ ಅಕ್ಕಿ ಇಟ್ಟು ಹಾಕೋದು, ದೋಸೆಗೆ ಅಕ್ಕಿ ಇಟ್ಟು ಹಾಕಿ ಬರ್ಸೋ ಏನು ಮಾಡೋಕ್ಕೆ ಹೋಗಲ್ಲ. ನಾವು ಅಷ್ಟು ಮಾಡ್ಕೊಂಡು ಹೋಗ್ತೀವಿ ಮೇಡಮ್, ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಜನನೂ ಬರ್ತಾರೆ ನೋಡ್ತಾ ಇದ್ರಲ್ಲ ನೀವೇನೆ. ಈಗ ಒಂದೇ ಪ್ರೈಸಲ್ಲೇ ನೀವು ಈಗ ಕೊಡ್ತಾ ಇರೋದಾ? ಒಂದೇ ಪ್ರೈಸಲ್ಲಿ ಅಂದರೆ ನಾವು ವೇರಿಯೇಷನ್ನು ಅಂಗಡಿಗಳ ಐಟಮು ತರಕಾರಿ ಅವೇನು ಆದಾಗ ವರ್ಷಕ್ಕೊಂದ್ಸರಿ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ, ಮಾಡ್ಕೊಂಡು ಹೋಗ್ತೀವಿ ಅದರ. ಇದಾಗಿತ್ತು ಮಾಲೀಕರ ಮಾತಾಗಿತ್ತು. ಇಲ್ಲಿ ಬರುವಂತಹ ಜನರು ಕೂಡ ಇದೇ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾ ಇದ್ರು, ಚೆನ್ನಾಗಿದೆ ಫುಡ್ಡು, ತುಂಬಾ ವರ್ಷದಿಂದ ಇದೆ ಕೂಡ ಅಂತ ನಾವು ಹೇಳಿದ್ರು. ಸೊ ನೀವು ಕೂಡ ಇಲ್ಲಿ ನಾವು ಹೇಳೋದಕ್ಕಿಂತ ಮೊದಲು ನೀವು ಕೂಡ ಈ ಪ್ಲೇಸ್ಗೆ ಬಂದು ಇಲ್ಲಿ ಒಂದು ಇಡ್ಲಿ ಹಾಗೂ ದೋಸೆ ಟೇಸ್ಟ್ ಮಾಡಿದ್ರೆ ನಿಮಗೂ ಇಲ್ಲಿರುವಂತಹ ಟೇಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.